ಬೆಳಗಾವಿ ಜಿಲ್ಲೆ ಘಟಪ್ರಭ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದಿದೆ. ಅಣ್ಣ ತಮ್ಮಂದಿರ ಮಧ್ಯೆ ಜಾಗಕ್ಕಾಗಿ ಜಗಳವಾಗಿದ್ದು ಇದೀಗ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಆ ಜಗಳ. ರವಿವಾರದಂದು ಅಣ್ಣ ತಮ್ಮಂದರಿಬ್ಬರೂ ಮಧ್ಯೆ ಜಗಳ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಹಿರಿಯ ಅಣ್ಣ ತಮ್ಮನ ಮೇಲೆ ಹಲ್ಲೆಯನ್ನು ನಡೆಸಿರ್ತಾನೆ. ಅದಾದ ನಂತರ ಆತ ಆಸ್ಪತ್ರೆಗೆ ದಾಖಲಾಗಿದ್ದ, ತದನಂತರ ಸಾವನ್ನಪ್ಪಿದ್ದಾನೆ ಎಂಬ ವಿಷಯ ಇದೀಗ ತಿಳಿದು ಬಂದಿದೆ. ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದೀಗ ಇತ್ಯರ್ಥಗೊಂಡಂತಾಗಿದೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧನಕ್ಕೊಳಗಾದಂತಹ ವ್ಯಕ್ತಿ ಇದೀಗ ಜೈಲಿನ ಕಂಬಿಗಳನ್ನು ಎಣಿಸ್ತಾ ಇದ್ದಾನೆ. ಜಾಗದ ವಿಚಾರಕ್ಕಾಗಿ, ಜಮೀನಿನ ವಿಚಾರಕ್ಕಾಗಿ ಜಗಳವಾಗಿತ್ತು ಎಂಬ ಸುದ್ದಿ ಇದೀಗ ಕೇಳಿ ಬರ್ತಾ ಇದೆ. ಮೊದಲಿಗೆ ಹಲ್ಲೆ ನಡೆಯುತ್ತೆ, ನಂತರ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ರೋಗಿ ಇದೀಗ ಸಾವನ್ನಪ್ಪಿದ್ದಾನೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಒಂದು ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು. ಕೊಲೆಯ ಯತ್ನಕ್ಕೆ ಒಳಗಾದ, ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠಲ್ ಚವ್ಹಾಣ್, ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವೊಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ವಿಠಲ್ ಚವ್ಹಾಣ್ ಮತ್ತು ಭೀಮಪ್ಪ ಚವ್ಹಾಣ್ ಅಣ್ಣ ತಮ್ಮಂದರಾಗಿದ್ದು, ಭೀಮಪ್ಪ ಚವ್ಹಾಣ್ನ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು. ಈಗ ವಾಪಸ್ ಮನೆಗೆ ಬಂದಿದ್ದಾಳೆ. ಅವಳು ಬಂದಿರತಕ್ಕಂಥವಳು ಗರ್ಭಿಣಿ ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು. ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠಲ್ ಕಾರಣ ಅಂದ್ಕೊಂಡು ಅವರು ಬಂದುಬಿಟ್ಟು ಭೀಮಪ್ಪ ಮತ್ತು ಅವನ ಸಂಬಂಧಿಕರು, ಹೆಂಡತಿಯ ಕಡೆ ಸಂಬಂಧಿಕರು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಳೆದ ಭಾನುವಾರ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠಲ್ ಚವ್ಹಾಣ್ ಮೃತನಾಗಿದ್ದಾನೆ. ಹಾಗಾಗಿ ಮುಂಚೆ ಕೊಲೆ ಯತ್ನದ